Hello friends, welcome back to Nigan's World once again. ಇವತ್ತು ನಾನು ನಿಮ್ಮ ಜೊತೆಲಿ ಶೇರ್ ಮಾಡಬೇಕು ಅಂದ್ಕೊಂಡಿರೋದು ಒಂದು ಹೆಲ್ದಿಯಾಗಿರೋಂಥ ಬ್ರೇಕ್ಫಾಸ್ಟ್. ಅದು ಯಾವುದು ಅಂದರೆ ಹೆಸರು ಹೇಳೋದಿಲ್ಲ, ಬನ್ನಿ ಅದು ಯಾವುದು ಅಂತ ನಾನು ನಿಮಗಾಗೆ ಡೈರೆಕ್ಟಾಗಿ ತೋರಿಸ್ತೀನಿ ನೋಡಿ. ಅದು ಯಾವುದು ಅಂದರೆ ಬ್ರೇಕ್ಫಾಸ್ಟ್ ರೆಸಿಪಿ ರಾಗಿ ಹಿಟ್ಟಿನ ದೋಸೆ ಅಂತ. ರಾಗಿ ದೋಸೆ ನೋಡಿ, ಅಂದರೆ ಡೈರೆಕ್ಟ್ ರಾಗಿನೇ ಹಾಕೋಬಾರ್ದು, ರಾಗಿ ಹಿಟ್ಟು ತೊಗೋಬೇಕು. ರಾಗಿ ಹಿಟ್ಟು ಜೊತೆಯಲ್ಲಿ ಮುಂಚೆನೇ ಏನು ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನಾನು ನೋಡಿ, ಉದ್ದಿನ ಬೇಳೆ, ಅಕ್ಕಿ, ಮೆಂತ್ಯ, ಸ್ವಲ್ಪ ಒಂದು ಅರ್ಧ ಟೀಸ್ಪೂನ್ ಮೆಂತ್ಯ, ಒಂದು ಗ್ಲಾಸ್ ಅಕ್ಕಿ, ಒಂದು ಗ್ಲಾಸ್ ಉದ್ದಿನ ಬೇಳೆನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಒಂದು 4 to 5 hours ಇದನ್ನು ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ತೊಳೆದಿದೆ. ನಾನು ಆಮೇಲೆ ಸೊಸೈಟಿ ಅಕ್ಕಿನೇ ತೊಗೊಂಡಿದ್ದೀನಿ, ನೀವು ಯಾವ್ದು ಬೇಕಾದರೂ ಬಳಸ್ಕೋಬೋದು. ಅಕ್ಕಿ ಒಂದು ಗ್ಲಾಸು, ಉದ್ದಿನ ಬೇಳೆ ಒಂದು ಗ್ಲಾಸು, ಮತ್ತು ಮೆಂತ್ಯ ಸ್ವಲ್ಪನೇ ಒಂದು ಗ್ಲಾಸ್ ಹಾಕ್ಕೊಂಬಿಡ್ಬೇಡಿ. ಆಮೇಲೆ ಮೆಂತ್ಯ ಒಂದು 1/2 tablespoon ಅಷ್ಟೇ, ಅಕ್ಕಿ ಮತ್ತು ಉದ್ದಿನ ಬೇಳೆ ಸಮ ಪ್ರಮಾಣದಲ್ಲಿ ಇರಲಿ. ಓಕೆ, ಅಕ್ಕಿ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ, ಉದ್ದಿನ ಬೇಳೆ ಬೇಕಂದರೆ ಸ್ವಲ್ಪ ಜಾಸ್ತಿ ಆದರೂ ಓಕೆನೇ. ಈಗ ಇದು ಚೆನ್ನಾಗಿ ನೆಂದಿರೋ ಅಂಥ ಉದ್ದಿನ ಬೇಳೆ ಮತ್ತು ಅಕ್ಕಿನ ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಚೆನ್ನಾಗಿ ಇದನ್ನು ಗಟ್ಟಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ತುಂಬ ನೀರೆಲ್ಲ ಹಾಕ್ಕೊಂಡು ರುಬ್ಕೋಬೇಡಿ, ದೋಸೆಗೆ ಆದರೂ ಕೂಡ ತುಂಬ ನೀರಾಗಿ ಮಾಡ್ಕೊಬೇಡಿ, ಮೀಡಿಯಮ್ಮಾಗಿರಲಿ. ಚೆನ್ನಾಗಿ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ನಾನೀಗ ಇದನ್ನು ಒಂದು 4 to 5 hours ಮುಂಚೆನೇ ನಾನು ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾವು ಒಂದು ರಾತ್ರಿ ಮಾಮೂಲಿ ಇಡ್ಲಿ ದೋಸೆಗೆ ಹೇಗಿಡ್ತೀವೋ ಆ ರೀತಿ ಓವರ್ ನೈಟ್ ಪೂರ್ತಿ ಒಂದು 8 hours ಇದನ್ನು ಇಡಬೇಕಾಗುತ್ತೆ ಫರ್ಮೆಂಟೇಷನ್ಗೆ. ಸೊ ಹಾಗಾಗಿ ಬೆಳಗ್ಗೆ ಇದು ಬ್ರೇಕ್ಫಾಸ್ಟ್ಗೆ ನಾನು ರೆಡಿ ಮಾಡ್ತಾ ಇರೋದ್ರಿಂದ ಈಗ ನೈಟೇ ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್. ಉದ್ದಿನ ಬೇಳೆ, ಅಕ್ಕಿ ಮತ್ತು ಮೆಂತ್ಯನ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡೋಗಿದೆ. ಈ ಹದಕ್ಕಿದ್ದರೆ ಸಾಕು. ಈಗ ಇದನ್ನು ನಾನು ಒಂದು ಪಾತ್ರೆಗೆ ನೋಡಿ, ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆಗೆ ತೊಗೊಳ್ಳಿ, ಯಾಕಂದರೆ ಇದು ಉಬ್ಬದಾಗ ಉದ್ದಿನ ಬೇಳೆ ಹಾಕಿದ್ದೀವಲ್ಲ, ಉಬ್ಬದಾಗ ಸ್ವಲ್ಪ ಆಚೆ ಎಲ್ಲ ಚೆಲ್ಲೋಗ್ಬಿಡುತ್ತೆ ಚಿಕ್ಕ ಪಾತ್ರೆ ಆದರೆ. ಈಗ ಇದನ್ನೆಲ್ಲನೂ ಕೂಡ ಪಾತ್ರೆಗೆ ಹಾಕ್ಕೊತೀನಿ, ಆಮೇಲೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಪಾತ್ರೆಗೆ ಹಾಕ್ಕೊಂಡಾಗಿದೆ, ಆದರೆ ಮಿಕ್ಸಿ ಜಾರಲ್ಲಿ ನಾನು ಇನ್ನೂ ಸ್ವಲ್ಪ ಬಿಟ್ಟಿದ್ದೀನಿ. ಯಾಕಪ್ಪ ಅಂದರೆ ನೋಡಿ, ನಾನಿವತ್ತು ಈ ಅಳತೆಯಲ್ಲಿ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ, ಒಂದು ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡಿರೋದು. ಸೊ ಈ ಗ್ಲಾಸ್ ಅಳತೆಯಲ್ಲಿ ನಾನು 3 glasses ರಾಗಿ ಇಟ್ಟು ಅಥವಾ 4 glasses ರಾಗಿ ಇಟ್ಟು ತೊಗೊಂಡ್ರೂ ಆಗುತ್ತೆ. ನಾನಿವತ್ತಿಲ್ಲಿ 3 glasses ತೊಗೊಂಡಿದ್ದೀನಿ, ನೀವು ಬೇಕಂದರೆ 4 ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇರಲ್ಲ. ಈ ರಾಗಿ ಹಿಟ್ಟನ್ನು ಏನು ಮಾಡ್ತೀನಿ ಅಂದರೆ, ಈ ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ ಸ್ವಲ್ಪ ಉದ್ದಿನ ಬೇಳೆ ಅಕ್ಕಿ ಮಿಗಿಸ್ಕೊಂಡಿದ್ದೀನಲ್ಲ, ಇದ್ರ ಜೊತೇಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಈ ರಾಗಿ ಹಿಟ್ಟನ್ನ. ಯಾಕಪ್ಪ ಅಂದರೆ ಕೈಯಲ್ಲೆಲ್ಲ ಕಲ್ಸಕ್ಕೆ ಹೋದರೆ ಒಂಥರ ಏನಂತೀವಿ ಗಂಟು ಥರ ಆಗೋಗ್ಬಿಡುತ್ತೆ. ಮಿಕ್ಸಿ ಇಲ್ಲಾದರೆ ನೀಟಾಗಿ ಅದ್ರ ಜೊತೆಯಲ್ಲಿ ಅದು ಮಿಕ್ಸ್ ಆಗಿಬಿಟ್ಟು ದೋಸೆ ಹಿಟ್ಟಿನಂತೆಯೇ ರೆಡಿ ಆಗಿಬಿಡುತ್ತೆ. ಸೊ ಹಂಗಾಗಿ ಈ ಹಿಟ್ಟು ಜೊತೆಯಲ್ಲಿ ರಾಗಿ ಹಿಟ್ಟನ್ನ ಈ ಅಕ್ಕಿ ಏನು ರುಬ್ಬಿರ್ತೀವಿ ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಇದ್ರ ಜೊತೆಯಲ್ಲೇ ರಾಗಿ ಹಿಟ್ಟನ್ನ ಹಾಕ್ಬಿಟ್ಟು ಒಂದು 2 rounds ನಾನು ಗ್ರೈಂಡ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ರಾಗಿ ಹಿಟ್ಟು ಹಾಕಾಗಿದೆ, ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೇ ನಾನು ಏನು ಹಾಕ್ಬಿಡ್ತೀನಪ್ಪ ಅಂದರೆ ಕಲ್ಲುಪ್ಪನ್ನ ಹಾಕ್ಬಿಡ್ತೀನಿ. ಓಕೆನಾ, ಕಲ್ಲುಪ್ಪನ್ನ ಹಾಕ್ಬಿಟ್ಟು ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿ. ಚೆನ್ನಾಗಿ ರಾಗಿ ಹಿಟ್ಟನ್ನು ಹಾಕಿ ಅದ್ರ ಜೊತೇಲಿ ಮಾಡ್ಕೊಂಡಿದ್ದಾಗಿದೆ. ಈಸ್ಟ್ ಹದಕ್ಕಿದ್ರೆ ಸಾಕು. ಈಗ ಇದನ್ನು ನಾನೇನು ಮಾಡ್ತೀನಿ ಅಂದರೆ ನೋಡಿ, ಇಲ್ಲಿ ಏನು ಅಕ್ಕಿ ಹಿಟ್ಟು ರುಬ್ಬಿಟ್ಕೊಂಡಿದ್ವಿ ಆವಾಗಲೇ, ಅದ್ರ ಜೊತೆಯಲ್ಲಿ ಈಗ ಇಲ್ಲಿ ಏನು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು. ಇದಕ್ಕಿನ್ನೇನು ಹಾಕಬೇಕಾಗಿಲ್ಲ, ಆಲ್ರೆಡಿ ನಾವು ಅಕ್ಕಿ, ಉದ್ದಿನ ಬೇಳೆ, ಮೆಂತ್ಯ ಹಾಕಿದ್ದೀವಿ. ಬೇಕಾದರೆ ನೀವು ಸ್ವಲ್ಪನೇ ಸ್ವಲ್ಪ ಅವಲಕ್ಕಿನೂ ಹಾಕ್ಕೋಬೋದು ನೋಡಿ. ಈಗ ಇದು ಇಷ್ಟು ಗಟ್ಟಿಗಿದ್ರೆ ಸಾಕು, ತುಂಬ ನೀರಾಗಿ ಮಾಡಿಬಿಡಬೇಡಿ. ಬೇಕಂದರೆ ನಾಳೆ ಬೆಳಿಗ್ಗೆಗೆ ಅದು ಉಬ್ಬಿ ಬಂದ ಮೇಲೆ ನೀವು ಗಟ್ಟಿ ನೋಡಿಕೊಂಡು ಆ ಥಿಕ್ನೆಸ್ನ ನೋಡಿಕೊಂಡು ತುಂಬ ಗಟ್ಟಿ ಆಯಿತು ದೋಸೆ ಹಾಕಕ್ಕೆ ಆಗ್ತಾ ಇಲ್ಲ ಅಂದರೆ ಮಾತ್ರ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಇನ್ನೂ ಮಿಕ್ಸಿಲಿ ಸ್ವಲ್ಪ ಇದೆ, ಅದೆಲ್ಲ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದಕ್ಕೆ ನಾವು ಮಿಕ್ಸ್ ಮಾಡಿದಾಗ ಸ್ವಲ್ಪ ಇನ್ನೂ ತೆಳ್ಳಗಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪೆಲ್ಲ ಹಾಕಾಗಿದೆ, ಇದಕ್ಕಿನ್ನೇನು ಹಾಕೋದು ಬೇಡ. ಚೆನ್ನಾಗಿ ಮಿಕ್ಸಿ ಜಾರಲ್ಲಿರೋದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಬಿಟ್ಟು ಫುಲ್ ಓವರ್ ನೈಟ್ ನೀವು ಇದನ್ನು ಫರ್ಮೆಂಟೇಷನ್ಗೆ ಇಟ್ಬಿಟ್ರೆ ನಾಳೆ ಬೆಳಗ್ಗೆ ಸ್ಪೆಷಲ್ಲಾಗಿರೋಂಥ ರಾಗಿ ದೋಸೆ ರೆಡಿಯಾಗುತ್ತೆ. ಮುದ್ದೆ ತಿಂತಾ ಇಲ್ಲ ಮಕ್ಕಳು, ರಾಗಿ ಅನ್ನೋದು ಮೈಗೆ ಸೇರ್ತಾ ಇಲ್ಲ, ಮಕ್ಕಳೆಲ್ಲರೂ ಮುದ್ದೆ ತಿನ್ನಕ್ಕೆ ಬರ್ತಾ ಇಲ್ಲ, ಅವರು ಬೇಡಪ್ಪ ಮುದ್ದೆ ಅಂತಾರೆ ನುಂಗಕ್ಕೆ ಬರಲ್ಲ ಅನ್ನೋ ಅಂಥವ್ರಿಗೆ, ಆಮೇಲೆ ಶುಗರ್ ಪೇಷೆಂಟ್ಗಳಿಗೆ ಡೈಲಿ ಮುದ್ದೆನೇ ಮಾಡಿ ಅವ್ರಿಗೂ ಒಂಥರ ಬೇಜಾರಾಗಿರುತ್ತೆ. ಸೊ ನೋಡಿ, ನೀವು ಅವಾಗ ಅಕ್ಕಿನ ಸ್ಕಿಪ್ ಮಾಡಿಕೊಂಡು ಬರೀ ಉದ್ದಿನ ಬೇಳೆನೇ ರುಬ್ಬಿಟ್ಟು ಈ ರಾಗಿ ಹಿಟ್ಟು ಜೊತೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು
ರಾಗಿ ದೋಸೆನ ಹಾಕ್ಕೊಡ್ಬೋದು. ಶುಗರ್ ಇರೋರಿಗೆ ಅಕ್ಕಿ ಬೇಡ ಅಂದರೆ ನೀವು ಅಕ್ಕಿನ ಅವಾಯ್ಡ್ ಮಾಡಿಬಿಟ್ಟು ಉದ್ದಿನ ಬೇಳೆ ಮಾತ್ರನೇ ನೆನೆಸಿ ರುಬ್ಬಿಟ್ಟು ಇದರ ಜೊತೆಯಲ್ಲಿ ಇದೇ ರೀತಿ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ಓವರ್ ನೈಟ್ ಇಟ್ಬಿಟ್ಟು ಬೆಳಗ್ಗೆ ಎದ್ದು ದೋಸೆ ಹಾಕ್ಕೊಟ್ರೆ ಅವ್ರಿಗೂ ಒಂಥರ ವೆರೈಟಿಯಾಗಿ ತಿಂದಂಗೆ ಅನಿಸುತ್ತೆ. ಇದನ್ನು ನೀವು ಏನ್ರಲ್ಲಿ ತಿನ್ಬೋದು ಅಂದರೆ ಕಾಯಿ ಚಟ್ನಿ ಜೊತೆಯಲ್ಲಿ, ಮತ್ತು ಈರುಳ್ಳಿ ಚಟ್ನಿ ಜೊತೆಯಲ್ಲಿ, ಕೆಂಪು ಚಟ್ನಿ ಜೊತೆಯಲ್ಲೆಲ್ಲ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹೆಲ್ದಿ ಡಿಶ್ ಅಂತ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಬೇಕು ಅನಿಸಿ ಇದನ್ನು ನಾನು ನಿಮ್ಮ ಜೊತೆಯಲ್ಲಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ನಿಮಗೆ ರಾಗಿ ದೋಸೆ ಇದನ್ನು ವಿಡಿಯೋನ ವಾಚ್ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಬಾಯ್ ಬಾಯ್ ಹೇಳೋದಕ್ಕೂ ಮುಂಚೆ ಇದನ್ನು ಫುಲ್ ಓವರ್ ನೈಟ್ ಇಟ್ಬಿಟ್ಟು ಫರ್ಮೆಂಟೇಷನ್ ಆದಮೇಲೇ ನಾಳೆ ಬೆಳಗ್ಗೆ ಇದನ್ನು ದೋಸೆಗೆ ಹಾಕ್ಕೋಬೇಕು. ಓಕೆನಾ? ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಯಾರಿಗಾದರೂ ಏನಾದರೂ ಪ್ರಾಬ್ಲಮ್ ಇತ್ತು, ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.